ಶತ್ರು ರಾಷ್ಟ್ರಗಳ ಅಟ್ಟಾಸವನ್ನು ಅಟ್ಟಡಿಸಬೇಕಾದ್ರೆ ಈಗ ಗನ್ಗಳಾಗಿರ್ಬೋದು ಮತ್ತು ಬಾಂಬ್ಗಳಾಗಿರ್ಬೋದು ನಾಡ ಬಾಂಬ್ಗಳು ಇವ್ಯಾವುದೂ ಕೂಡ ಕೆಲಸ ಮಾಡೋದಿಲ್ಲ. ಇತ್ತೀಚಿನ ಏನು ಟ್ರೆಂಡ್ ಏನಂತಂದರೆ ಯುದ್ಧ ಅಂದರೆ ಸಾಕು ಮಿಸೈಲ್ಸ್ಗಳದೇ ಒಂದು ದೊಡ್ಡ ಅಬ್ಬರ ಆಗಿರುತ್ತೆ. ಆ ಮಿಸೈಲ್ಸ್ಗಳು ಎಲ್ಲಿ ತಯಾರಾಗುತ್ತೆ, ಯಾವ ರೀತಿಯಾಗಿ ವರ್ಕ್ ಆಗುತ್ತೆ, ಮತ್ತು ಎಷ್ಟು ಕಿಲೋಮೀಟರ್ನಷ್ಟು ಹೋಗಿ ಅವು ಬ್ಲಾಸ್ಟ್ ಆಗುವಂಥ ಸಾಮರ್ಥ್ಯವನ್ನು ಹೊಂದಿರುತ್ತೆ, ಅದರ ಜೊತೆ ಎಷ್ಟು ವೇಗವಾಗಿ ಹೋಗುತ್ತೆ, ಮತ್ತು ಯಾವ ರೀತಿಯಾಗಿ GPSನ ಟ್ರ್ಯಾಕ್ ಮಾಡುತ್ತೆ, ಮತ್ತು ವಿರೋಧಿಗಳನ್ನು ಯಾವ ರೀತಿಯಾಗಿ ಪತ್ತೆ ಹಚ್ಚುವಂಥ ತಂತ್ರಜ್ಞಾನ ಕೂಡ ಇವತ್ತು DRDO ಸಂಸ್ಥೆ ಕಂಡುಹಿಡಿದಿದೆ. ಕಳೆದ 10 ವರ್ಷಗಳಿಂದಲೂ ಕೂಡ ಇದೇ ನಮ್ಮ ದೇಶದಲ್ಲಿರುವಂಥ DRDO ನಮ್ಮ ಭಾರತದ ಏನು ಎಲ್ಲ ಸೈನಿಕರು ಕೂಡ ಮಿಸೈಲ್ಸ್ಗಳನ್ನು ಇಲ್ಲಿ ಸಪ್ಲೈ ಮಾಡ್ತಾ ಬರ್ತಿದೆ. ಅದರಲ್ಲಿ ಪ್ರಮುಖವಾಗಿ ಸಾಕಷ್ಟು ಮಿಸೈಲ್ಸ್ಗಳಿದೆ, ಒಂದೊಂದು ಮಿಸೈಲ್ಸ್ ಕೂಡ ಒಂದೊಂದು ರೀತಿಯಾದಂಥ ವಿಶೇಷತೆ ಇದೆ, ಅದಕ್ಕೆ ಆದಂಥ ಸಾಮರ್ಥ್ಯ ಇದೆ. 7 ಕಿಲೋಮೀಟ್ರಿನಿಂದ ಸುಮಾರು 70 ಕಿಲೋಮೀಟ್ರ್ವರೆಗೂ ಹೋಗುವಂಥ ಮಿಸೈಲ್ಸ್ಗಳ ಸಾಮರ್ಥ್ಯ ಇದೆ. ಅದರಲ್ಲೂ ಪ್ರಮುಖವಾಗಿ ತಾವಷ್ಟಕ್ಕೆ ತಾವೇ ಇಲ್ಲಿಂದ ಚಲನೆಯನ್ನು ಮಾಡಿ ಆ ಶತ್ರುಗಳು ಇರುವಂಥದ್ದಕ್ಕೆ ಹೋಗಿ ಅದನ್ನು ನೇರವಾಗಿ ಶತ್ರುಗಳನ್ನೇ ಅಟ್ಯಾಕ್ ಮಾಡುವಂಥ ಟಾರ್ಗೆಟನ್ನು ಹೊಂದಿರುವಂಥ ಮಿಸೈಲ್ಸ್ಗಳು ಇವತ್ತು ನಮ್ಮ ಕಣ್ಮುಂದೆ ಇದ್ದಾವೆ. ಇವತ್ತು ನಡೀತಿರುವಂಥ ಏರೋ ಇಂಡಿಯಾ ಏರ್ ಶೋನಲ್ಲಿ ಆ ಮಿಸೈಲ್ಸ್ಗಳನ್ನು ಕೂಡ ಎಕ್ಸಿಬಿಷನ್ ಕೂಡ ಇಟ್ಟಿದ್ದಾರೆ. ಈ ಒಂದು ಮಿಸೈಲ್ಸ್ಗಳ ಒಂದು ಯಾವ ರೀತಿಯಾಗಿ ಸುಮಾರು 1, 2, 3, 4, 5, 6, 7 ರೀತಿಯಾದಂಥ ಮಿಸೈಲ್ಸ್ಗಳಿದೆ. ಆ ಮಿಸೈಲ್ಸ್ಗಳು ಪ್ರಮುಖವಾಗಿ ಏನಂತಂದರೆ ಪ್ರಾರಂಭದಲ್ಲಿ 2011 ಮಿಸೈಲ್ಸನ್ನು ಪ್ರಾರಂಭ ಮಾಡಿದ್ದು ಅಸ್ಟ್ರ ಅಂತೇಳ್ಬಿಟ್ಟು, ಅದಾದ ನಂತರ ಸ್ಟಾರ್ ಅಂತ ಬಂತು, ಅದಾದ ನಂತರ NG RAM ಅಂತ ಬಂತು, ಅದಾದ ನಂತರ ಆಕಾಶ ಅಂತ ಬಂತು, ಮತ್ತು QR SAM ಅಂತ ಬಂತು. ಈಗ ಲೇಟೆಸ್ಟ್ ಆಗಿ LR SAM ಅನ್ನೋ ಮಿಸೈಲ್ಸ್ ಕೂಡ ಈಗ ತಯಾರಾಗಿದೆ. ಅದಕ್ಕೆ ಸಂಬಂಧಪಟ್ಟಂತೆ ಒಂದೊಂದರ ವಿಶೇಷತೆಯನ್ನು ಕೂಡ ನಾವು ತಿಳ್ಕೊಳ್ಳೋದಕ್ಕೆ ಈಗ ಸಂಬಂಧಪಟ್ಟಂತೆ ಈ DRDO ನ ಒಂದು ಉದ್ಯೋಗಸ್ಥರು ಕೂಡ ನಮ್ಮ ಜೊತೆ ಇದ್ದಾರೆ, ಬನ್ನಿ ಸರ್, ಅವ್ರ ಜೊತೆ ಕೂಡ ಒಂದಷ್ಟು ಮಾಹಿತಿಯನ್ನು ಪಡೆಯೋಣ. ಸರ್, ಏಕೈಕ ಕ್ಯಾಪಾಸಿಟಿ ಸರ್ ಇಸ್ಕ ಈಗ ಅಸ್ತ್ರ ಸಬ್ಸೆ ಕಿನಾರೆ ಅಸ್ತ್ರ ಮಿಸೈಲ್ ಸಿಸ್ಟಮ್ ಹೇ ಜೋ ಏರ್ ಟು ಏರ್ ಮಿಸೈಲ್ ಸಿಸ್ಟಮ್ಸ್ ಹೇ ಉಸ್ಕೆ ಬಾಜು ಮೇ ಸ್ಟಾರ್ ಹೇ ಸೂಪರ್ಸೋನಿಕ್ ಟಾರ್ಗೆಟ್ ಜೋ ಸೂಪರ್ಸೋನಿಕ್ ಸ್ಪೀಡ್ ಪೇ ಮಿಸೈಲ್ ಟೆಸ್ಟಿಂಗ್ ಕೆ ಲೀ ಯೂಸ್ ಹೋಗಾ. ಉಸ್ಕೆ ಬಾಜು ಮೇ ಆಪ್ಕಾ ಯೇ NGRM ಮಿಸೈಲ್ ಸಿಸ್ಟಮ್ ಹೇ ಜೋ ಕಿ ಆಂಟಿ ರೇಡಿಯೇಷನ್ ಮಿಸೈಲ್ ನ್ಯೂ ಜನರೇಷನ್ ಆಂಟಿ ರೇಡಿಯೇಷನ್ ಮಿಸೈಲ್ಸ್ ಹೇ ಯೇ ದುಶ್ಮನ್ ಕೆ ಕೋಯಿ ಭೀ ರಡಾರ್ ಯಾ ಜೋ ಭೀ ರಹೆಂಗೇ ಉನ್ಕೋ RF ಪೇ ಲ್ಯಾಚ್ ಕರ್ಕೆ ವಹಾಂ ಜಾಕೆ ಹಿಟ್ ಕರ್ಕೆ ಡಿಸ್ಟ್ರಾಯ್ ಕರೇಗಾ. ಯೇ ಆಪ್ಕಾ ಆಕಾಶ್ ವೆಪನ್ ಸಿಸ್ಟಮ್ ಹೇ ಫಸ್ಟ್ ಇಂಜಿನಿಯಸ್ಲಿ ಡೆವಲಪ್ಡ್ ಡಿಸೈನ್ ಆ್ಯಂಡ್ ಡೆವಲಪ್ ಬೈ DRDO ಆರ್ ಯೇ ಪಿಛಲೆ 10 ಇಯರ್ಸ್ ಇಂಡಿಯನ್ ಏರ್ ಫೋರ್ಸಸ್ ಕೋ ನ್ಯಾಷನಲ್ ಡಿಫೆನ್ಸ್ ಕೆ ಲೀ ಯೂಸ್ ಕರ್ ರಹಾ ಹೇ. 30 ಫೈರಿಂಗ್ ಯೂನಿಟ್ಸ್ ಆಲ್ರೆಡಿ ಡೆಲಿವರ್ಡ್ ಹೇ, ಇಂಡಿಯನ್ ಆರ್ಮಿ ಕೆ 12 ಫೈರಿಂಗ್ ಯೂನಿಟ್ಸ್ ಇಸ್ಕೆ ಡೆಲಿವರ್ಡ್ ಹೇ. ಯೇ ಸರ್ಫೇಸ್ ಟು ಏರ್ ಮಿಸೈಲ್ ಸಿಸ್ಟಮ್ ಹೇ. ಇಸ್ಕೆ ಬಾಜು ಮೇ QR SAM ಮಿಸೈಲ್ ಸಿಸ್ಟಮ್ ಹೇ, ದಟ್ ಇಸ್ ಆಲ್ಸೋ ಏಕ ಸರ್ಫೇಸ್ ಟು ಏರ್ ಮಿಸೈಲ್ ಸಿಸ್ಟಮ್ಸ್ ಹೇ ಜೋ ಕಿ 30 ಕಿಲೋಮೀಟರ್ ರೇಂಜ್ ತಕ್ ಇಂಡಿಯನ್ ಆರ್ಮಿ ಕೆ ಮೆಕನೈಸ್ ಟ್ರೂಪ್ ಕೋ ಪ್ರೊಟೆಕ್ಷನ್ ದೇಗಾ. ಉಸ್ಕೆ ಬಾಜು ಮೇ LR SAM ಮಿಸೈಲ್ ಸಿಸ್ಟಮ್ ಹೇ ಜೋ ಕಿ ಶಿಪ್ ಲಾಂಚ್ ಸರ್ಫೇಸ್ ಟು ಏರ್ ಮಿಸೈಲ್ ಸಿಸ್ಟಮ್ ಹೇ, ಉಸ್ಕಾ ರೇಂಜ್ 70 ಕಿಲೋಮೀಟರ್. ಉಸ್ಕೆ ಬಾಜು ಮೇ ನಿರ್ಭಯ ಮಿಸೈಲ್ ಸಿಸ್ಟಮ್ಸ್ ಹೇ ಜೋ ಕಿ ಸಬ್ಸೋನಿಕ್ ಕ್ರೂಸ್ ಮಿಸೈಲ್ ಹೇ. ಓಕೆ, ಇದಿಷ್ಟು ವಿಜ್ಞಾನಿಗಳ ಮಾತಾಗಿದೆ. ಈ ಮಿಸೈಲ್ಸ್ಗಳು ಯಾವ ರೀತಿಯಾಗಿ ಕೆಪಾಸಿಟಿಯನ್ನು ಹೊಂದಿರ್ತವೆ, ಅದೇ ರೀತಿಯಾಗಿ ಅಷ್ಟು ಸಾಮರ್ಥ್ಯವನ್ನು ಎತ್ಕೊಂಡು ಹೋಗುವಂಥ ಯುದ್ಧ ವಿಮಾನಗಳನ್ನು ಅಂದರೆ ಫೈಟರ್ ಜೆಟ್ಗಳನ್ನು ಕಂಡುಹಿಡಿಯುವಂಥ ಕೆಲಸವನ್ನು ನಮ್ಮ HAL ಕೂಡ ಮಾಡಿದೆ. ಹಾಗಾಗಿ ಮಿಸೈಲ್ಸ್ಗಳು ಒಂದೊಂದು ವೆಯ್ಟ್ ಇರುತ್ತೆ, ಅಷ್ಟು ವೆಯ್ಟ್ಗಳನ್ನು ಏಕಕಾಲದಲ್ಲಿ 10 ರಿಂದ 15 ಮಿಸೈಲ್ಸ್ಗಳನ್ನು ಹೊತ್ಕೊಂಡೋಗಿ GPS ಟ್ರ್ಯಾಕ್ ಮಾಡಿ ಶತ್ರುಗಳ ಮೇಲೆ ಅಟ್ಯಾಕ್ ಮಾಡುವಂಥ ವ್ಯವಸ್ಥೆಯನ್ನು ಇವತ್ತು DRDO ಕಂಡುಹಿಡಿದಿರೋದು ಸಂತಸದ ವಿಷಯ ಅಂತಲೂ ಕೂಡ ಹೇಳ್ಬೋದಾಗಿದೆ. ಕ್ಯಾಮ್ರಾಮ್ಯಾನ್ ಧನರಾಜ್ ಜೊತೆ ಮಲೆನಳ್ಳಿ ಶಶಿಧರ್, ಪವರ್ TV ಬೆಂಗಳೂರು.